शुद्धज्ञानैकमूर्तये निर्मलाय प्रशान्ताय तस्मै श्रीगुरवे नमः। ॐ ज्ञानमूलं गुरुमूलं पूजामूलं गुरुपदं मंत्रमूलं गुरुर्वाक्यं मोक्षमूलं बसवक्रपा मोक्षमूलं श्री गुरु बसवक्रपा। ओम शांति शांति शांति। ತಮ್ಮೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಬೆಳಗಿನ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಮಕ್ಕಳಲ್ಲಿ ಬರ್ತಾ ಇರತಕ್ಕಂಥ ಭಯ, ಗಾಬರಿ, ಮಾನಸಿಕ ವಿಕಾರಗಳು, ಇದರ ಬಗ್ಗೆ ಯಾವೆಲ್ಲ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಮಕ್ಕಳಲ್ಲಿ ಜಾಸ್ತಿ ಭಯ ಅಂತಕ್ಕಂಥದ್ದು ಕಾಡ್ತಾ ಇದೆ. ಫಿಯರ್, ಪರೀಕ್ಷೆಯಲ್ಲಿ ಒಂದು ಭಯ, ಮನೆಯಲ್ಲಿ ಒಂದು ಭಯ, ಮನೆಯ ಹೊರಗಡೆ ಒಂದು ಭಯ. ಮಗು ಯಾವಾಗ ಆನಂದದಿಂದ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನು ಮರೆತೇ ಹೋಗಿಬಿಟ್ಟಿದೆ. ಜಾಸ್ತಿ ಭಯದಲ್ಲೇ ಅದು ಬದುಕ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಲ್ಲಿರ್ತಕ್ಕಂಥ ಭಯವನ್ನು ತೆಗಿಬೇಕು ಅಂತೇಳಿದರೆ ಅದಕ್ಕೆ ಒಂದು ದಿವ್ಯ ಒಂದು ಔಷಧಿ ಉಪಾಯವನ್ನು ನಾವು ಕಂಡುಕೋಬೇಕು. ಮಕ್ಕಳಲ್ಲಿರ್ತಕ್ಕಂಥ ಭಯವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಯಾವುದು ಅಂತೇಳಿದರೆ ಅದಕ್ಕೆ ಶಿಲಾಜೀತ ಅಂತ ಕರೀತಾರೆ. ಈ ಶಿಲಾಜೀತನ್ನು ಹಾಲಿನೊಂದಿಗೆ ಮಕ್ಕಳಿಗೆ ಕೊಡ್ತಾ ಹೋದರೆ ಅಶ್ವಗಂಧವನ್ನು ಕೂಡ ಅದರಲ್ಲಿ ಬೆರೆಸ್ಬೋದು. ಅಶ್ವಗಂಧ, ಶಿಲಾಜೀತು ಮತ್ತು ಶತಾವರಿ. ಶಿಲಾಜೀತಿಂದ ಏನಾಗ್ತದೆ, ಒಂದು ಹನಿ ಬರ್ತದೆ, ಅದೊಂಥರ ಕರ್ರಗಿರ್ತದೆ, ಲಿಕ್ವಿಡ್ ಥರ. ಒಂದು ಎರಡು ಡ್ರಾಪ್ ಶಿಲಾಜೀತ್, ಒಂದು ಅರ್ಧ ಚಮಚ ಅಶ್ವಗಂಧ ಚೂರ್ಣ, ಒಂದು ಅರ್ಧ ಚಮಚ ಶಂಖಪುಷ್ಪಿ, ಇವನ್ನು ನಾವು ಸೇರಿಸಿ ಮಗುವಿಗೆ ರಾತ್ರಿ ಮಲಗೋ ಟೈಮಲ್ಲಿ ಹಾಲಿನ ಜೊತೆ ಕೊಡೋದ್ರಿಂದ ಮಕ್ಕಳಲ್ಲಿರ್ತಕ್ಕಂಥ ಈ ಧೈರ್ಯ ಇಲ್ಲದೇ ಇರತಕ್ಕಂಥ ಸಮಸ್ಯೆ, ಅಧೈರ್ಯದ ಸಮಸ್ಯೆ, ಭಯದ ಸಮಸ್ಯೆ ನಿವಾರಣೆ ಆಗ್ತದೆ. ಮಕ್ಕಳಲ್ಲಿ ಹೆಚ್ಚು ಈ ಒಂದು ಮಾನಸಿಕ ಸ್ಥೈರ್ಯ ಮತ್ತು ಧೈರ್ಯ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಆಸನವನ್ನು ಮಕ್ಕಳಿಗೆ ನಾವು ಮಾಡಿಸ್ಬೇಕಾಗ್ತದೆ. ಅದಕ್ಕೆ ವ್ಯಾಘ್ರಾಸನ ಅಂತ ಕರೀತಾರೆ. ಈ ವ್ಯಾಘ್ರಾಸನವನ್ನು ಮಾಡೋದ್ರಿಂದ ಮಗುವಿನ ಮಾನಸಿಕ ಅಭಿವೃದ್ಧಿ ಆಗ್ತದೆ ಮತ್ತು ಮಗುವಿನಲ್ಲಿ ಭಯ ಅಂತಕ್ಕಂಥ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು 3 ತಿಂಗಳು ಈ ವ್ಯಾಘ್ರಾಸನವನ್ನು ಮಾಡಿಸಿದರೆ ಮಗು ಸಂಪೂರ್ಣವಾಗಿ ಭಯದಿಂದ ಮುಕ್ತವಾಗುತ್ತೆ. ನಾವು ಹೊರಗಡೆ ಇರ್ತೀವಿ, ಒಳಗಡೆ ಹೋಗಿ ಏನಾದರೂ ತೊಗೊಂಡು ಬಾರೋ ಅಂದರೆ ಮಗುವಿಗೆ ಭಯ ಜಾಸ್ತಿ. ನಾವು ಆ ಥರದ್ದೇ ಕಥೆಗಳನ್ನು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಅಥವಾ ರಾತ್ರಿ ಅದಕ್ಕೆ ಹೇಳಿ 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 ಅದನ್ನು ರೂಢಿ ಮಾಡಿಸ್ಬಿಟ್ಟಿರ್ತೇವೆ. ಏನಾದರೂ ಬರೀ ಭಯವನ್ನೇ ನಾವೇ ಸೃಷ್ಟಿ ಮಾಡುತ್ತೆ ಮಕ್ಕಳಲ್ಲಿ. ಬೆಳಗ್ಗೆ ಏನಾದರೂ ಅದು ಏನಾದರೂ ಇಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುತ್ತಂತೇಳಿದ್ರೆ ಅದನ್ನು ಇಸ್ಕೊಳ್ಳಿಕ್ಕೆ ಎಡಗೈ ಬಂತಂದ್ರೆ ಮುಂದೆ ಅಯ್ಯೋ ಎಡಗೈಲಿ ಇಸ್ಕೋಬಾರ್ದು, ಅದೊಂದು ಭಯ ಸೃಷ್ಟಿ ಮಾಡಿಬಿಡ್ತೇವೆ. ಮತ್ತು ಮಗುಗೆ ಊಟ ಮಾಡಿಸೋರಲ್ಲೇ ನಾವು ಚಿಕ್ಕ ವಯಸ್ಸಿನಲ್ಲೇ ಭಯ ಸೃಷ್ಟಿ ಮಾಡ್ತೇವೆ. ಅದಕ್ಕೆ ಅಲ್ಲಿ ಕಡ್ಡಿ ಬಂತು, ಕಡ್ಡಿ ಬಂತು, ಅಲ್ಲಿ ಏ ಭೂತ್ ಬಂತು, ದೆವ್ ಬಂತು, ಹಾಂ ಅದು ಕಸಗೊಂತದೆ, ಇದು ಇಸ್ಕೊಂತದೆ ಅಂತೇಳಿ ಏನೇನೋ ಹೇಳಿ ಆ ಥರದ ಭಯವನ್ನು ಸೃಷ್ಟಿ ಮಾಡಿ ಮಗುವನ್ನು ನಾವು ಬೆಳೆಸಿರ್ತೇವೆ. ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಭಯ ಜಾಸ್ತಿ ಸೃಷ್ಟಿ ಮಾಡುತ್ತೆ. ಹಾಗೆಲ್ಲ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ತಪ್ಪು. ಮಗು ಏನಾದರೂ ಪ್ರಸಾದ ಮಾಡಲಿಲ್ಲ ಅಂದರೆ ಅದಕ್ಕೆ ಒಳ್ಳೆ ಚಂದ್ರಮ್ಮನ ಬೆಳಕನ್ನು ತೋರಿಸಿ, ಒಳ್ಳೆ ಹಾಡನ್ನು ಹೇಳಿ. ನಿಮಗೆ ಹಾಡು ಬರಲಿಲ್ಲ ಅಂತೇಳಿದ್ರೆ ಒಳ್ಳೊಳ್ಳೆ ಹಾಡುಗಳನ್ನು ನೀವು ನಿಮ್ಮ ಮ್ಯೂಸಿಕ್ ಸಿಸ್ಟಮ್ ಇರ್ತಾವೆ ಮನೇಲಿ, ಅದರಲ್ಲಿ ನಿಮ್ಮ ಮೊಬೈಲಲ್ಲಿ ಅದನ್ನು ಕೇಳಿಸ್ತಾ ಕೇಳಿಸ್ತಾ ಮಗುವಿಗೆ ಪ್ರಸಾದ ಮಾಡಿಸಿ. ಆದರೆ ಮೊಬೈಲನ್ನು ಕೈಯಲ್ಲಿ ಕೊಡಬೇಡಿ, ಮೊಬೈಲಲ್ಲಿರ್ತಕ್ಕಂಥ ಹಾಡನ್ನು ಕೇಳಿಸಿ. ಆ ಮೊಬೈಲು ಕಾಣಿಸ್ಲೇಬಾರ್ದು ಮಗುಗೆ, ಎಲ್ಲಿಂದ ಸೌಂಡ್ ಬರ್ತದೆ ಅಂತ ಗೊತ್ತಾಗಬಾರ್ದು. ಆ ರೀತಿಯಾಗಿ ಆ ಹಾಡು ಕೇಳ್ತಾ ಕೇಳ್ತಾ ನಿಮ್ಮ ಮಾತನ್ನು ಒಳ್ಳೆಯ ಮಾತುಗಳನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮಗುಗೆ ಊಟ ಮಾಡಿಸ್ಬೇಕೇ ಹೊರತು ನೀವು ಅದು ಭಯ ಎಬ್ಬಿಸಿ ಅದಕ್ಕೆ ಊಟವನ್ನು ಮಾಡಿಸ್ಬಾರ್ದು. ಅದರ ಭಯ ನಿವಾರಣೆ ಮಾಡಲಿಕ್ಕೆ ಒಂದು ಆಸನ, ಅದಕ್ಕೆ ವ್ಯಾಘ್ರಾಸನ ಅಂತ ಹೇಳಿದ್ನಲ್ಲ, ಆ ಆಸನವನ್ನು
ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಬನ್ನಿ, ಮೊದಲು ಏನು ಮಾಡಬೇಕು, ನೇರವಾಗಿ ಈ ರೀತಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಈ ಸ್ಥಿತಿಗೆ ಬರಬೇಕು. ಈ ಸ್ಥಿತಿಗೆ ಬರಬೇಕು. ಈ ಸ್ಥಿತಿಗೆ ಬಂದು ನಾಲಿಗೆನ ಹೊರಗಡೆ ಹಾಕಬೇಕು. ಹೊರಗಡೆ ಹಾಕಿ ಜೋರಾಗಿ ವ್ಯಾಘ್ರ ಗರ್ಜನೆಯನ್ನು ಮಾಡಬೇಕು. ಹೀಗೆ ಗಂಟಲಲ್ಲಿ ವೇಗವಾಗಿ ಶಬ್ದವನ್ನು ಮಾಡ್ತಾ ಹೋಗಬೇಕು. ಇದರ ಜೊತೆಗೆ ಇನ್ನೊಂದು ಶ್ವಾನದ ಉಸಿರಾಟ. ಈ ಶ್ವಾನದ ಉಸಿರಾಟ ಕೂಡ ಈ ಒಂದು ಸಂಸ್ಥೆಗೆ ಬಹಳ ಅಂದರೆ ಬಹಳ ಸಹಾಯ ಮಾಡ್ತದೆ. ಈ ಶ್ವಾನದ ಉಸಿರಾಟವನ್ನು ಹೇಗೆ ಮಾಡೋದಂದರೆ, ನಾಲ್ಗೆಯನ್ನು ಹೊರಗಡೆ ಹಾಕಬೇಕು. ನಾಲ್ಗೆ ಹೊರಗಡೆ ಹಾಕಿ ಬಾಯಿಂದ ಉಸಿರಾಡಬೇಕು. ಹೇಗೆ, ಈ ಶ್ವಾನ ಉಸಿರಾಟದಿಂದ ಮಗುವಿನ ಮೆದುಳಿಗೆ ಹೆಚ್ಚು ರಕ್ತ ಸಂಚಾರವಾಗ್ತಾ ಮಗುವಿನ ಮೆದುಳು ಚುರುಕಾಗೋದ್ರ ಜೊತೆಗೆ ಮಗು ಈ ಒಂದು ಭಯ ಆತಂಕದಿಂದ ಮುಕ್ತವಾಗಲಿಕ್ಕೆ ಇದು ಒಳ್ಳೆಯ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಶ್ವಾನ ಬ್ರೀದಿಂಗ್ ಅಂತ ಕರೀತಾರೆ. ಬಾಯಲ್ಲಿ ನಾಯಿ ಥರ ಉಸಿರಾಡೋದು. ಹೀಗೆ ನಾವು ಇದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಇದಕ್ಕೆ ಶ್ವಾನದ ಉಸಿರಾಟ ಅಂತ ಕರೀತಾರೆ, ಶ್ವಾನ ಉಸಿರಾಟ ಕ್ರಿಯೆ ಅಂತ ಕರೀತಾರೆ. ಈ ವ್ಯಾಘ್ರ ಗರ್ಜನೆ ಮತ್ತು ಶ್ವಾನ ಉಸಿರಾಟ ಕ್ರಿಯೆ ಮಗುವಿನಲ್ಲಿ ಹೆಚ್ಚು ಶಕ್ತಿಯನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತವೆ, ಅತಿ ಉಪಯುಕ್ತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತವೆ. ಹಾಗೆ ಈ ಒಂದು ಬಾಲ್ಯ ಯೋಗದ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು, ಇನ್ನೊಂದಿಷ್ಟು ವಿಚಾರಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಎಲ್ಲ ಆಸನಗಳನ್ನು ನೋಡಿದ್ವಲ್ಲ, ಮಕ್ಕಳಿಗೆ ಇವೆಲ್ಲ ಆಸನಗಳು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತವೆ. ಒಂದು ವಾರದಿಂದ ಬಾಲ್ಯ ಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಕೊನೆಗೆ ಎಲ್ಲ ಆಸನಗಳು ಮಾಡಿದ್ಮೇಲೆ ಶಿವಾಸನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಶಿವಾಸನದಲ್ಲೂ ಕೂಡ ಮಗುವಿನಲ್ಲಿರ್ತಕ್ಕಂಥ ಭಯವನ್ನು ತೆಗಿಬೋದು. ಬಹಳ ಮುಖ್ಯವಾಗಿ ಒಂದು ತಮ್ಮಲ್ಲಿ ವಿನಮ್ರವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಮಕ್ಕಳಿಗೆ ಮಾಂಸಾಹಾರವನ್ನು ಮಾಡಿಸಬೇಡಿ. ಇಟ್ ಇಸ್ ವೆರಿ ಡೇಂಜರಸ್. ಮಗುವಿನಲ್ಲಿ ಹೆಚ್ಚು ಭಯೋತ್ಪಾದನೆಯನ್ನು ಮಾಡತಕ್ಕಂಥ ಒಂದು ಕೆಟ್ಟ ವಸ್ತು ಯಾವುದಾದ್ರೂ ಇದ್ದರೆ ಅದು ಮಾಂಸಾಹಾರ. ಮಗುವಿಗೆ ನೀವು ಮಾಂಸಾಹಾರವನ್ನು ಮಾಡಿಸ್ತಾ ಹೋದಂಗೆ ಇತ್ತೀಚೆಗೆ ಆ ಮಾಂಸದಲ್ಲಿ ಇಂಜೆಕ್ಷನ್ ಮಾಡ್ತಾಯಿದ್ದಾರೆ. ಮೊದಲು ಒಂದು ಕೋಳಿ ದೊಡ್ಡದಾಗಬೇಕಂದ್ರೆ ಒಂದು ತಿಂಗಳೋ ಎರಡು ತಿಂಗಳೋ ನಾಲ್ಕು ತಿಂಗಳು ಎಷ್ಟೋ ತಿಂಗಳ ನಂತರ, ಆರು ತಿಂಗಳ ನಂತರ ಅದೇನಾಗ್ತಿತ್ತು, ಒಂದು ಕೋಳಿ ದೊಡ್ಡದಾಗ್ತಿತ್ತು. ಒಂದು ಕೋಳಿ ದೊಡ್ಡದಾಗಲಿಕ್ಕೆ ಆರು ತಿಂಗಳು ಬೇಕಾಗಿತ್ತು. ಆದರೆ ಈಗ ಒಂದು ಕೋಳಿಯನ್ನು ದೊಡ್ಡದು ಮಾಡಲಿಕ್ಕೆ ಬರೀ 15 ದಿವಸ ಸಾಕು. 15 ದಿವಸ ಒಂದು ಕೋಳಿ ದೊಡ್ಡದು ಮಾಡಲಿಕ್ಕೆ, ಅರ್ಥ ಆಯಿತಾ? ಈ ಥರದ ಇಂಜೆಕ್ಷನ್ಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇದಕ್ಕೆ ಏನಂದರೆ ಹಲವಾರು ಸ್ಟಿರಾಯ್ಡ್ಗಳನ್ನು ಕೊಡ್ತಾಯಿದ್ದಾರೆ. ಕುರಿ ದೊಡ್ಡದಾಗಲಿಕ್ಕೂ ಅಷ್ಟೇ, 3 ತಿಂಗಳು 2 ತಿಂಗಳಲ್ಲಿ ಕುರಿ ದೊಡ್ಡದಾಗ್ತದೆ. ಹಿಂದೆ 2-3 ವರ್ಷಕ್ಕೆ ಕುರಿ ದೊಡ್ಡದಾಗ್ತಾಯಿತ್ತು. ಈ ಥರ ಸ್ಪೀಡ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಒಂದು ರಾಸಾಯನಿಕ ಔಷಧಿಗಳನ್ನ, ಕೆಮಿಕಲ್ಗಳನ್ನ ಕೊಟ್ಟು
ಈ ಮಾಂಸಕ್ಕಾಗಿ ಪ್ರಾಣಿಗಳಿಗೆ ಜಾಸ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಸಾಯನಿಕ ಔಷಧಿಯಿಂದ ದೊಡ್ಡದು ಮಾಡ್ತಾ ಇದ್ದಾರೆ. ಅದು ಬಹಳ ಬೇಗ ಗ್ರೋತ್ ಆಗ್ತಾ ಇದೆ. ಅದನ್ನು ತಿಂದಾಗ ಒಂದು ಮಕ್ಕಳಿಗೆ ಭಯ ಜಾಸ್ತಿ ಆಗೋದ್ರ ಜೊತೆಗೆ 5 ವರ್ಷಕ್ಕೆ ಮಗುಗೆ 20 ವರ್ಷದವರಲ್ಲಿರ್ತಕ್ಕಂಥ ಮಾನಸಿಕ ಸ್ಥಿತಿಗತಿ ಬರಲಿಕ್ಕೆ ಶುರು ಮಾಡ್ತದೆ. ಮಗು ಮಗುವಾಗೇ ಇರಬೇಕು, ಅರ್ಥ ಆಯ್ತಾ? 20 ವರ್ಷದಲ್ಲಿ ಮಗುವಿನಲ್ಲಿ ಏನಾಗ್ತದೆ, ಯಾವ ಒಂದು ಆ ಒಂದು ಹಾರ್ಮೋನ್ಗಳ ಬದಲಾವಣೆ ಆಗ್ತದೆ ಮನಸ್ಸಲ್ಲಿ ಶರೀರದಲ್ಲಿ, ಯೌವನದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಅವೆಲ್ಲವೂ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದ್ದಾವೆ. ಈಗ 5-6 ವರ್ಷಕ್ಕೆ ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಹೆಣ್ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಗಂಡು ಹುಡುಗರಿಗೆ ಏನಾಗ್ತದೆ, ಬರಬಾರ್ದೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮೀಸೆ ಬೆಳೀತಕ್ಕಂಥದ್ದು, 10 ವರ್ಷದ ಮಗು ಇರ್ತದೆ ಇಷ್ಟು ದಪ್ಪ ಬೆಳೆದಿರ್ತದೆ, 25-30 ವರ್ಷದ ಥರ ಕಾಣ್ತಿರ್ತದೆ 10 ವರ್ಷದ ಮಗು, ಮೀಸೆ ಬಂದುಬಿಟ್ಟಿರ್ತಾವೆ ಆಗಲೇ. ಈ ಥರದ್ದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕಂದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ, ಮಗುವಿಗೆ ಮಾಂಸಾಹಾರವನ್ನು ನಿಲ್ಲಿಸಿ. ಇಲ್ಲಾಂದರೆ ಅದರ ಜೀವನವನ್ನು ನೀವೇ ಸರ್ವನಾಶ ಮಾಡ್ದಂಗೆ ಆಗ್ತದೆ. ಯಾಕೆ ಬೇಕು, ಒಂದು ಪ್ರಾಣಿಯನ್ನು ಹತ್ಯೆ ಮಾಡಿ ತಿಂತಕ್ಕಂಥ ರೈಟ್ಸ್ ನಮ್ಗೆ ಯಾವುದೂ ಇಲ್ಲ. ಅಷ್ಟಕ್ಕೂ ನಮಗು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೇವಲ್ಲ, ಹಾಗೆ ಈಗ ಕುರಿ ತನ್ನ ಮಗು ಚೆನ್ನಾಗಿರಬೇಕಂತ ಅದು ಬಯಸುತ್ತೆ. ಅದರ ಒಂದು ಕುರಿಯ ಮಗುವನ್ನು ನಾವು ಹತ್ಯೆ ಮಾಡಿ ತಿನ್ನೋದ್ರಿಂದ ಆ ಕುರಿ ತಾಯಿಗೆ ಕುರಿ ಮಗುವಿಗೆ ಕೂಡ ಇಬ್ಬರಿಗೂ ನೋವಾಗ್ತದೆ. ಆ ಪಾಪ ನಮ್ಮನ್ನೆಂದೂ ಬಿಡಲ್ಲ, ಅರ್ಥ ಆಯ್ತಾ? ಅದಕ್ಕೆ ಏನು ಹೇಳ್ತಾರಂದರೆ, ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ ಅಂತ ಹೇಳ್ತಾರೆ. ಈ ಜಾತಿಯಿಂದ ನಾವು ಎಲ್ಲವನ್ನು ವಿಂಗಾರಣೆ ಮಾಡಲಿಕ್ಕಾಗಲ್ಲ. ಅಂದರೆ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯನ ಮನೆಯಲ್ಲಿ ಹುಟ್ಟಿದವನು ಕ್ಷತ್ರಿಯನಲ್ಲ, ಈಗ ಪೊಲೀಸ್ ಮಗ ಪೊಲೀಸ್ ಆಗಲಿಕ್ಕಾಗಲ್ಲ. ಹಾಗಿದ್ರೆ ಕೀಳು ಒಂದು ಜನಾಂಗ ಯಾವುದಂತಂದರೆ, ಹಿಂಸೆಯನ್ನು ಮಾಡ್ತಕ್ಕಂಥದ್ದೇ ಕೀಳು ಜನಾಂಗ, ಹೊಲಸನ್ನು ತಿಂತಕ್ಕಂಥದ್ದೇ ಹೊಲಸು ಜನಾಂಗ. ಅದಕ್ಕೆ ಈ ಹೊಲಸಿನಿಂದ ಹೊರಗಡೆ ಬರಬೇಕು ನಾವು. ಜ್ಞಾನ ಪ್ರಾಪ್ತಿ ಆಗಬೇಕಂದ್ರೆ ನಾವು ಕಂಪ್ಲೀಟಾಗಿ ಹಿಂಸೆಯನ್ನು ಬಿಡಬೇಕು. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ತಪಸ್, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇವೆಲ್ಲ ಯಮನಿಯಮದಲ್ಲಿ ಬರ್ತವೆ. ಈ ಯಮನಿಯಮವನ್ನು ಅಭ್ಯಾಸ ಮಾಡಬೇಕು. ಈ ಯಮನಿಯಮದ ಜೊತೆಗೆ ವಚನಗಳನ್ನು ಓದ್ತಾ ಹೋಗ್ಬೇಕು. ಎಷ್ಟು ಒಂದೊಂದು ವಚನದಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಾರಾಂಶ ಇದೆ, ಅರ್ಥ ಆಯ್ತಾ? ಅದಕ್ಕೆ ನಾವು ಮಕ್ಕಳಲ್ಲಿ ಭಯ ನಿವಾರಣೆ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ನಾವು ಮಕ್ಕಳಿಗೆ ಮಾಂಸಾಹಾರವನ್ನು ನಿಲ್ಲಿಸಬೇಕು. ಅದರ ಜೊತೆಗೆ ನಾವು ಈ ಕೊನೆಗೆ ಶಿವಾಸನವನ್ನು ಅಭ್ಯಾಸ ಮಾಡಿಸ್ಬೇಕು. ಈ ಶಿವಾಸನವನ್ನು ಅಭ್ಯಾಸ ಮಾಡಿಸೋದ್ರಿಂದ ಮಗುವಿನಲ್ಲಿ ಏನಾಗ್ತದೆ, ಭಯ ನಿವಾರಣೆ ಆಗ್ತದೆ. ಈ ಶಿವಾಸನ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮೊದಲು ಈ ರೀತಿಯಾಗಿ ಮಲ್ಕೋಬೇಕು. ಎಲ್ಲ ಆಸನಗಳನ್ನ ಮಾಡಿದ ನಂತರ ಕೈ ಮತ್ತು ಕಾಲುಗಳನ್ನು ಅಗಲ ಮಾಡ್ಕೋಬೇಕು. ದೀರ್ಘವಾಗಿ ಉಸಿರು ತೆಗೆದುಕೋಬೇಕು. ನಿಧಾನ ಹೊರಗಡೆ ಬಿಡಬೇಕು. ಹೀಗೆ ಒಂದು 3-5 ನಿಮಿಷ ದೀರ್ಘ ಉಸಿರಾಟ ಮಾಡಬೇಕು. ಉಸಿರಾಟದಲ್ಲಿ ಓಂಕಾರವನ್ನು ಸೇರಿಸಬೇಕು. ಅದಕ್ಕೆ ಅಜಪ ಜಪ ಅಂತ ಕರೀತಾರೆ. ಓಂ ಅಂತ ಬಾಯಿ ಬಿಟ್ಟು ಹೇಳಿದ್ರೆ ಅದೇನಾಗುತ್ತೆ, ಮಂತ್ರ ಆಗುತ್ತೆ. ಉಸಿರಾಟದಲ್ಲಿ ಮನಸ್ಸಲ್ಲೇ ನಾವು ಓಂಕಾರವನ್ನು ಉಚ್ಚಾರಣೆ ಮಾಡಿದ್ರೆ ಅದು ಅಜಪ ಜಪ ಆಗ್ತದೆ. ಉಸಿರಾಟದಲ್ಲಿ ನಾವು ಆ ಮಂತ್ರವನ್ನು ಸೇರಿಸಿ ಉಚ್ಚಾರಣೆ ಮಾಡಿ 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 ಅದೇ ರೂಢಿಯಾಗಿ ನಾವು ಉಚ್ಚಾರಣೆ ಮಾಡದೇ ಇದ್ದರೂ ಕೂಡ ಮನಸ್ಸಲ್ಲಿ ತಂತಾನೇ ಅದು ಉಸಿರಿನಲ್ಲಿ ಬೆರೆತು ಹೋಗ್ತದಲ್ಲ, ಅದಕ್ಕೆ ಮಂತ್ರಸಿದ್ಧಿ ಅಂತ ಕರೀತಾರೆ. ನಿನ್ನೊಳಗೆ ನಾನು ಪ್ರವೇಶ, ನನ್ನೊಳಗೆ ನೀನು ಪ್ರವೇಶ. ಎನ್ನ ಕಾಲೇ ಕಂಬವಾಗಿರ್ಪದು, ಎನ್ನ ದೇಹವೇ ದೇಹವಾಲಯವಾಗಿರ್ಪದು, ಎನ್ನ ಶಿರವೇ ಫನ್ನ ಕಳಶವಾಗಿರ್ಪದಯ್ಯ. ನಿರಾಕಾರ ಪರಶಿವನಲ್ಲಿ ನಾನು ವಿಶ್ರಾಂತಿಯನ್ನು ಪಡಿತಾ ಇದ್ದೇನೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗಿ. ನಿರಾಕಾರ ಪರಶಿವನ ಸಾನ್ನಿಧ್ಯದಲ್ಲಿ ನನ್ನ ಶರೀರ ಸಂಪೂರ್ಣವಾಗಿ ಹಗುರವಾಗ್ತಾ ಇದೆ, ಉಲ್ಲಾಸಮಯವಾಗ್ತಾ ಇದೆ, ಚೈತನ್ಯಮಯವಾಗ್ತಾ ಇದೆ.
ಶರೀರದಲ್ಲಿರುವ ಎಲ್ಲ ವಿಕಾರಗಳು ದೂರವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಸಂಕಲ್ಪಿಸಿ ಅದರ ಜೊತೆಗೆ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿ. ಉಸಿರಿನಲ್ಲಿ ಓಂ ನಮಃ ಶಿವಾಯ ಎನ್ನುವ ಷಡಕ್ಷರಿ ಮಂತ್ರ ಅಥವಾ ಓಂ ಎನ್ನುವ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಹೋಗಬೇಕು. ಹೀಗೆ ಈ ಒಂದು ಶಿವಾಸನವನ್ನು ಮಕ್ಕಳು ಅತ್ಯಂತ ಒಂದು ವಿಶ್ರಾಮಗತಿಯಲ್ಲಿ ಮಾಡಬೇಕಾಗ್ತದೆ. ಇದರ ಇನ್ನೊಂದಿಷ್ಟು ಮುಂದುವರಿದ ಭಾಗವನ್ನು ಒಂದು ಬ್ರೇಕ್ನ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಹೀಗೆ ಮಂತ್ರೋಚ್ಚಾರಣೆ ನಡೀತಾ ಇರ್ತದೆ ಶರೀರದ ಒಳಗಡೆ. ನಾವು ಕೂಡ ಶರೀರದ ಒಳಗಿರುವ ಅಂತಶ್ಚೇತನವನ್ನು ಕಾಣಲು ಪ್ರಯತ್ನ ಮಾಡ್ತಾ ಹೋಗಬೇಕು. ಒಳ ಹೋಗುವ ಹಾಗೂ ಹೊರಬರುವ ಉಸಿರಾಟದ ಮೇಲೆ ಗಮನ ಇರಬೇಕು. ಕೇವಲ ಸಾಕ್ಷಿ ಭಾವದಿಂದ ಉಸಿರಾಟವನ್ನು ಗಮನಿಸ್ತಾ ಹೋಗಬೇಕು. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳನ್ನು ಹೊರಗಡೆ ಹಾಕಿ ಮನಸ್ಸು ಬಹಳ ಪ್ರಫುಲ್ಲಿತಗೊಳ್ಳುತ್ತಿರುವುದನ್ನು ನಿಶಬ್ದವಾಗಿ ಗಮನಿಸ್ತಾ ಹೋಗಬೇಕು. ಬೆಳಗಿನ ಜಾವದಲ್ಲಿ ಈ ಅಭ್ಯಾಸವನ್ನು ಹೆಚ್ಚು ಮಾಡ್ತಾ ಹೋದರೆ ಆ ನಿಶಬ್ದಮಯವಾಗಿರುವ ವಾತಾವರಣದಲ್ಲಿ ನಿಮ್ಮ ಶರೀರದಲ್ಲಿ ಹೆಚ್ಚು ಶಕ್ತಿ ಸಂಚಾರವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಶರೀರದಲ್ಲಿ ಯಾವಾಗ ಶಕ್ತಿ ಸಂಚಾರವಾಗಲಿಕ್ಕೆ ಪ್ರಾರಂಭ ಮಾಡ್ತದೆ ಆವಾಗ ಭಯ ಆತಂಕ ಎಲ್ಲವೂ ದೂರವಾಗ್ತಾ ಹೋಗ್ತದೆ. ಶಿವಾಸನದಲ್ಲಿ ಹಲವಾರು ರೀತಿಯಲ್ಲಿ ನಮ್ಮ ಶರೀರ ಬದಲಾವಣೆಯಾಗ್ತಾ ಇರ್ತದೆ. ಮಾಂಸಖಂಡಗಳು, ಅಸ್ಥಿವಲಯ, ನರಮಂಡಲ, ರಕ್ತ, ನಮ್ಮ ಇಡೀ ಶರೀರ, ಕೂದಲಿನ ಒಂದೊಂದು ಎಳೆಯನ್ನು ಹಿಡ್ಕೊಂಡು ಇಡೀ ಶರೀರವನ್ನು ನಾವು ಪೂರ್ತಿಯಾಗಿ ಸಡಿಲ ಮಾಡಬೇಕು. ವಿಶ್ರಾಂತಿ. ಹೀಗೆ ಇದಾದಮೇಲೆ ದೀರ್ಘ ಉಸಿರು ತೆಗೆದುಕೋಬೇಕು. ಇದಾದಮೇಲೆ ದೀರ್ಘವಾಗಿ ಅಕಾರ ಉಕಾರ ಮಕಾರದ ನಂತರ ಮೂರು ಬಾರಿ ಓಂಕಾರ. ಹೀಗೆ ಮೂರು ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡಿದ ನಂತರ ದೀರ್ಘವಾಗಿ ಉಸಿರಾಟವನ್ನು ಮುಂದುವರಿಸ್ತಾ ಶರೀರವನ್ನು ಸಡಿಲಿಸಿಕೊಳ್ತಾ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸ್ಕೊಂಡು
ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರು ತೆಗೆದುಕೊಳ್ತಾ ಇಡೀ ದೇಹವನ್ನು ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ ಏನು ಮಾಡಬೇಕು, ಉಸಿರು ತೆಗೆದುಕೊಳ್ತಾ ಇನ್ನೊಮ್ಮೆ ಇಡೀ ದೇಹವನ್ನು ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ ಏನು ಮಾಡಬೇಕು, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮತ್ತೊಮ್ಮೆ ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ, ನಿಧಾನವಾಗಿ ದೀರ್ಘವಾಗಿ ಉಸಿರಾಟ ಮಾಡ್ತಾ ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ನಿಮ್ಮ ಶರೀರವನ್ನು ಮತ್ತೆ ಮತ್ತೆ ಸಡಿಲಿಸ್ತಾ ನೇರವಾಗಿ ಹೀಗೆ ಎದ್ದು ಕೂತ್ಕೊಂಡ ನಂತರ ಕೈಗಳನ್ನು ಜೋರಾಗಿ ಉಜ್ಜಬೇಕು. ಉಜ್ಜಿ ಕೈಗಳನ್ನು ನೋಡ್ತಾ ಕಣ್ಣನ್ನು ತೆರೆಯಬೇಕು. ಓಂ ಸಂಪೂರ್ಣ ಕರಸ್ಯ ಇಷ್ಟಲಿಂಗ ದರ್ಶನಂ ಪ್ರಾಣಲಿಂಗ ದರ್ಶನಂ ಭಾವಲಿಂಗ ದರ್ಶನಂ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೋನ್ನತಿಗಾಗಿ ಸಕಲ ಶರಣರ ಸಂತರ ಯೋಗಿಗಳ ಮಹಾತ್ಮರ ಜ್ಞಾನಧಾರೆ ಅವರ ಒಂದು ಆತ್ಮಶಕ್ತಿ ನನ್ನೊಳಗಡೆ ಪ್ರವೇಶ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಆ ಒಂದು ದೃಢ ಸಂಕಲ್ಪದೊಂದಿಗೆ ನಿಧಾನವಾಗಿ ಕಣ್ಣು ತೆರೆಯಬೇಕು. ಈ ಥರ ನಾವು ಶಿವಾಸನವನ್ನು ಮಾಡೋದ್ರಿಂದ ನಮ್ಮಲ್ಲಿ ಧೈರ್ಯ ಜಾಸ್ತಿ ಆಗುತ್ತೆ. ಇದನ್ನು ಮಕ್ಕಳಿಗೆ ಹೆಚ್ಚಿಗೆ ಮಾಡಿಸಬೇಕು. ಇದರಿಂದ ಮಗುವಿನ ಮಾನಸಿಕ ವಿಕಾರಗಳೆಲ್ಲವೂ ದೂರವಾಗಿ ಮಗುವಿನಲ್ಲಿ ಧೈರ್ಯ ಸ್ಥೈರ್ಯ ಸ್ಥಿರತೆ ಅಂತಕ್ಕಂಥದ್ದು ಜಾಸ್ತಿ ಬರ್ತಾ ಹೋಗುತ್ತೆ. ಈ ಧೈರ್ಯ ಹೆಂಗಿರಬೇಕಂದ್ರೆ ಎದುರುಗಡೆ ಏನೇ ಬಂದರೂ ಕೂಡ ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಇರಬೇಕು. ಅದು ಧೈರ್ಯ ಯಾವಾಗ ಬರ್ತದೆ, ಮಾನಸಿಕ ಭಯೋತ್ಪಾದಕರಿದಾರಲ್ಲ ಅವರಿಂದ ದೂರ ಬಂದಾಗ. ನಿನ್ನ ಹಣೆ ಬರ ಹಾಗಿದೆ, ನಿನಗೆ 3 ತಿಂಗಳು ಒಳ್ಳೆಯದಾಗಲ್ಲ, ನಿನಗೆ 2 ತಿಂಗಳು ಈ ಸಾಡೆ ಸಾತಿದೆ, ನಿನಗೆ ವಕ್ರ ದೃಷ್ಟಿ ಬಿದ್ದಿದೆ ಚಂದ್ರಂದು, ಚಂದ್ರ ಪಾಪ ಈ ಭೂಮಿಯಿಂದ ಅಷ್ಟು ದೂರ ಇದ್ದಾನೆ, ಚಂದ್ರನ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ಸತ್ತೋಗ್ಬಿಡ್ತೇವೆ. ಅರ್ಥ ಆಯ್ತು, ಯಾವ ಗ್ರಹಗಳು ಯಾವ ವಕ್ರದೃಷ್ಟಿನಾಗಲಿ ಒಳ್ಳೆ ದೃಷ್ಟಿನಾಗಲಿ ನಮ್ಮ ಮೇಲೆ ಬೀರಲ್ಲ. ಆದರಷ್ಟು ಈ ನಿಸರ್ಗದಿಂದ ಒಳ್ಳೇದಾಗ್ತದೆ ಹೊರತು ನಮಗೆ ಈ ನಿಸರ್ಗದಿಂದ ಯಾವುದು ಕೆಟ್ಟದ್ದಾಗಲ್ಲ. ನಿಸರ್ಗದಿಂದ ನಮಗೆ ಕೆಟ್ಟದ್ದಾಗುತ್ತೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರಲ್ಲ, ಅವರಿಗೆ ನಾವು ಮೊದಲು ಧಿಕ್ಕಾರವನ್ನು ಹಾಕಬೇಕು, ಅವರಿಗೆ ಧಿಕ್ಕಾರ ಹಾಕಬೇಕು ನಾವು ಮೊದಲು. ಈ ರೀತಿಯಾಗಿರ್ತಕ್ಕಂಥ ಪರಿಪಾಠಗಳನ್ನು ಬೆಳೆಸ್ಕೊಂಡು ನಾವು ಮಕ್ಕಳಿಗೆ ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟರೆ, ಶರಣರ ಸಂತರ ಯೋಗಿ ಮಹಾತ್ಮರ ಜೀವನ ದರ್ಶನವನ್ನು ಮಾಡಿಸಿದರೆ ನಮ್ಮ ಮಕ್ಕಳು ಬಹಳ ಧೈರ್ಯದಿಂದ ಬೆಳೀತಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಬಾಲ್ಯ ಯೋಗದಲ್ಲಿ ಮಕ್ಕಳಿಗೆ ಅತಿ ಉಪಯುಕ್ತವಾಗಿರತಕ್ಕಂಥ ಪ್ರಾಣಾಯಾಮಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲ ಶರಣ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.
ಬಸವಲಿಂಗಾಯ ನಮಃ.